ಕ್ಷೇತ್ರದಿಂದ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಗುರಪ್ಪ ನಾಯ್ಡುರನ್ನ ಎಐಸಿಸಿ ಅವರಿಗೆ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಒಂದು ಆಯ್ಕೆ ಮಾಡಿದೆ. ಹಾಗಾಗಿ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ನಾಮಪತ್ರವನ್ನು ಗುರಪ್ಪ ನಾಯ್ಡುರು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಕೆಗೆ ಮುನ್ನ ತಮ್ಮ ಕುಟುಂಬಸ್ಥರೊಂದಿಗೆ ಈಗಷ್ಟೇ ನೀವು ನೋಡ್ತಾ ಇರ್ಬೋದು, ಅವರು ಬನಶಂಕರಿ ದೇವಸ್ಥಾನದ ಬನಶಂಕರಿ ಅಮ್ಮನಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ನಾಮಪತ್ರವನ್ನು ಸಲ್ಲಿಸೋಕೆ ತಮ್ಮ ಅಭಿಮಾನಿಗಳು ಮತ್ತು ಕುಟುಂಬಸ್ಥರ ಜೊತೆಗೆ ಸಾಗ್ತಾ ಇದ್ದಾರೆ. ಈಗ ಖುದ್ದು ನಮ್ಮ ಜೊತೆ ಪದ್ಮನಾಭನಗರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಗುರಪ್ಪ ನಾಯ್ಡು ಇದ್ದಾರೆ. ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಮತ್ತೆ ಮುಂದೆ ಅವರ ಏನು ಚಿಂತನೆಗಳೇನಿದೆ, ರಾಜಕೀಯ ನಡೆ ಏನಿದೆ ಅನ್ನೋದ್ರ ಬಗ್ಗೆ ಖುದ್ದು ಸುದ್ದಿ ಟಿವಿ ಜೊತೆ ತಿಳ್ಕೊಳ್ಳೋಕೆ ಇದ್ದಾರೆ. ಕೇಳೋಣ ಬನ್ನಿ ಸರ್. ಈಗ ನಾಮಪತ್ರ ಸಲ್ಲಿಸ್ತಾ ಇದ್ದೀರಾ, ಈಗಷ್ಟೇ ದೇವಸ್ಥಾನಕ್ಕೆ ಪೂಜೆನ ಕೂಡ ಮಾಡಿದ್ರಿ, ಏನು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿದ್ರಿ? ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ನಾನು ವಿದ್ಯಾರ್ಥಿ ದೆಸೆಯಿಂದ ರಾಜಕೀಯದಲ್ಲಿದ್ದೀನಿ, ವಿದ್ಯಾರ್ಥಿ ನಾಯಕನಾಗಿ ಅವತ್ತಿಂದ ಇವತ್ತವರೆಗೂ ನಾನು ರಾಜಕೀಯದಲ್ಲಿದ್ದೀನಿ. ನಾನು ರಾಜಕೀಯದಲ್ಲಿದ್ದು ಇರೋ ಉದ್ದೇಶ ಬಡವರಿಗೆ ಕ್ಷೇತ್ರದ ಜನಕ್ಕೆ ನಾನು ಕೆಲಸ ಮಾಡಬೇಕು ಅಂತಿದ್ದೆ. 5 ಸತಿ ಅಶೋಕ್ ಕೊಟ್ಟಿದ್ದಾರೆ, ಅಶೋಕ್ ಸಂಪೂರ್ಣ ವಿಫಲ. ನನಗೆ 1 ಸತಿ ಕೊಡಲಿ, ನಾನೇನು ಕೆಲಸ ಮಾಡ್ತೀನಿ ತೋರಿಸ್ಲಿ. ನಾನೇನಾದರೂ ಅಪ್ಪಿತಪ್ಪಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನನಗೆ ಮನೆಗೆ ಕಳಿಸ್ಲಿ. ಯಾಕಂದರೆ ಈಗ ನೀವು ಹಣಕ್ಕಾಗಿ ರಾಜಕೀಯಕ್ಕೆ ಬಂದಿದ್ದೀರ ಅಂತ ಆರ್ ಅಶೋಕ್ ಕೆಲವು ದಿನಗಳಿಂದ ಆರೋಪ ಮಾಡಿ. ಈಗ ನಾನು ವಿದ್ಯಾರ್ಥಿ ದೆಸೆಯಿಂದ ರಾಜಕೀಯದಲ್ಲಿದ್ದೀನಿ. ಹಣಕ್ಕಾಗಿ ನಾನು ರಾಜಕೀಯ ಮಾಡಬೇಕಂದ್ರೆ ಒಂದು 2 ಬಿಸ್ನೆಸ್ ಮಾಡಿದ್ರೆ ಸಂಪಾದನೆ ಮಾಡ್ತೀನಿ. 2 ಬಿಸ್ನೆಸ್ ಮಾಡಿದ್ರೆ 5 ವರ್ಷ ಈ ರಾಜಕಾರಣಿಗಳು ಎಷ್ಟು ದುಡಿತಾರೋ ಅಷ್ಟು ನಾನು ದುಡಿತೀನಿ. ನಾನು ರಾಜಕಾರಣ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ನನ್ನ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಈಗ ಯಾಕಂದ್ರೆ ಪದ್ಮನಾಭನಗರ ಅಂದರೆ ತುಂಬ ಬೆಂಗಳೂರಲ್ಲಿ ಕುತೂಹಲ ಮೂಡಿಸುವಂಥ ಕ್ಷೇತ್ರ ಪದ್ಮನಾಭನಗರ ಅಂದರೆ, ಪದ್ಮನಾಭನಗರದ ನಿಮ್ಮ ಮತದಾರರಿಗೆ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ಈ ಕ್ಷೇತ್ರದ ಜನಕ್ಕೆ ಒಬ್ಬ MLA ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಮರ್ಸ್ಬಿಟ್ಟಿದ್ದಾರೆ. ಇವಾಗ ದಿನೇಶ್ ಗುಂಡೂರಾಯರಿದ್ದಾರೆ, ರಾಮಲಿಂಗರೆಡ್ಡಿ ಅವರಿದ್ದಾರೆ, ಕೃಷ್ಣಪ್ಪ ಇದ್ದಾರೆ. ಬೆಳಗ್ಗೆ ಎದ್ದಿಂದಾಗಿಂದ ರಾತ್ರಿವರೆಗೂ ಜನಕ್ಕೆ ಕೆಲಸ ಮಾಡಿಕೊಂಡು ಜನಗಳ ಕೆಲಸ ಮಾಡಿ. ಈ ಪುಣ್ಯಾತ್ಮ ಈ ಸತಿ ಎಲೆಕ್ಷನ್ ಗೆದ್ದವರು ಇನ್ನು 5 ವರ್ಷಕ್ಕೆ ಬರ್ತಾನೆ. ಇವತ್ತು ನೋಡಿ, ಬಡವರಿಗೆ, ಹಿಂದುಳಿದವರ್ಗೆ, ಶೆಡ್ಯೂಲ್ ಕ್ಯಾಸ್ಟ್ಗೆ, ಮೈನಾರಿಟೀಸ್ಗೆ, ಅಂಗವಿಕಲರಿಗೆ, ವೃದ್ಧರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರಬೇಕು ಆ ಸವಲತ್ತುಗಳಿಂದ ಸಂಪೂರ್ಣವಾಗಿ ಪದ್ಮನಾಭನಗರ ಜನತೆ ವಂಚಿತರಾಗಿದ್ದಾರೆ. ಸರ್ಕಾರದ ಇವತ್ತೇನೋ ಕಾರ್ಪೊರೇಟರ್ಗಳು ಕೆಲಸ ಮಾಡಿಕೊಂಡು ರೋಡು, ಮೋರಿ, ನೀರು, ಲೈಟು ನೋಡ್ತಾ ಇದ್ದಾರೆ, ಅದು ಶಾಸಕ ಮಾಡೋ ಕೆಲಸ ಅಲ್ಲ. ಆ ಕಾರ್ಪೊರೇಟರ್ ಮಾಡಿದ ಕೆಲಸಗಳಿಂದ ಪಾರ್ಕ್ಗಳು, ಪ್ಲೇಗ್ರೌಂಡ್ಗಳು ಈ ಥರದ್ದು ಯಾವುದೂ ಡೆವಲಪ್ ಮಾಡಿಲ್ಲ. ಜನಗಳಿಗೆ ಸಿಗೋಂಥ ಸವಲತ್ತುಗಳು ಸರ್ಕಾರದಿಂದ ಸಿಗಲಿಲ್ಲ. ಇವತ್ತು ಇಂದಿರಾ ಕ್ಯಾಂಟೀನ್ ಮಾಡಿರೋದು ನಾವು, ಇವತ್ತಿನ ರಸ್ತೆಗಳು, ಬ್ರಿಡ್ಜ್ಗಳು ಮಾಡಿರೋದು ನಾವು, ಕಾಂಗ್ರೆಸ್ ಸರ್ಕಾರ. ಇವರಿದ್ದಾಗಲೂ ಏನೂ ಮಾಡಿಲ್ಲ, ಈಗಲೂ ಏನೂ ಮಾಡಲ್ಲ. ಆದ್ದರಿಂದ ಇಷ್ಟು ಸತಿ ಮಾಡೋದಕ್ಕೆ 1 ಸತಿ ಅವ್ರಿಗೆ ಜನ ಬುದ್ಧಿ ಕಲಿಸಿ ನನಗೆ ಓಟ್ ಕೊಟ್ಟರೆ ಖಂಡಿತವಾಗಿ ಒಬ್ಬ ಶಾಸಕ ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೇನೆ. ಗುರಪ್ಪ ನಾಯ್ಡು ಅವರ ಮಾತು ಹೇಳೋ ಪ್ರಕಾರ, ಶಾಸಕನಾಗಿ ಒಬ್ಬ ಶಾಸಕ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಆ ಯಾವ ಕೆಲಸ ಕೂಡ ಈ 5 ವರ್ಷಗಳಲ್ಲಿ ಆಗಿಲ್ಲ. ಆದರೆ ನನಗೊಂದು ಬಾರಿ ಮತದಾರರು ಆಯ್ಕೆ ಮಾಡಿದರೆ ನಿಜಕ್ಕೂ ಜನಸೇವೆ ಏನು ಮತ್ತು ಇಲ್ಲಿನ ಅಭಿವೃದ್ಧಿ ಹೇಗೆಲ್ಲ ಆಗಬೇಕು ಅನ್ನೋದನ್ನು ನನ್ನ ಮಾದರಿ ಸಹಿತ ತೋರಿಸ್ತೀನಿ. ನಾನು ಹಣಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ, ವಿದ್ಯಾರ್ಥಿ ದೇಸೆಯಿಂದಲೂ ಕೂಡ ನಾನು ರಾಜಕೀಯದಲ್ಲಿದ್ದೀನಿ, ಜನಸೇವೆ ನನ್ನ ಮುಖ್ಯ ಗುರಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸಂಧ್ಯಾ ಸರ್ಬಾ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.